TV24 ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನವನಗರದಲ್ಲಿರುವ ಅಂಬೇಡ್ಕರ್ ಸಮುದಾಯ ಭವನ ದುರಸ್ತಿಗೆ ಮೇಯರ್ಗೆ ಮನವಿ. ದಲಿತ ಶೋಷಿತ ಬಡವರ ಅನುಕೂಲಕ್ಕಾಗಿ 1998ರಲ್ಲಿ ನವನಗರದ ವಾರ್ಡ್ ನಂಬರ್ 27ರಲ್ಲಿ ಪಾಲಿಕೆಯ 18ರಷ್ಟು ಹಣಕಾಸಿನ ಅನುದಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಿಸಲಾಗಿದ್ದು, ಸದರಿ ಭವನವು ದುರಸ್ತಿಯಿಂದ ಕೂಡಿದ್ದಲ್ಲದೆ ಕಳಪೆ ಕಾಮಗಾರಿಯಿಂದ ಮೇಲ್ಛಾವಣಿಯು ಮಳೆಗಾಲದಲ್ಲಿ ತೀವ್ರವಾಗಿ ಸೋರುತ್ತಿದ್ದು, ಕಟ್ಟಡದ ಕಿಟಕಿ ಬಾಗಿಲುಗಳು ಸಂಪೂರ್ಣ ಹಾಳಾಗಿ ಭವನದಲ್ಲಿರುವ ಶೌಚಾಲಯ ಗಬ್ಬಿದ್ದು ನಾರುತ್ತಿದ್ದು, ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಕಟ್ಟಡವು ಅದಗೆಟ್ಟು ಹೋಗಿರುವುದರಿಂದ ಉದ್ಘಾಟನೆಯನ್ನು ಮಾಡಿ ಇಲ್ಲಿಯವರೆಗೂ ಸರಿಸುಮಾರು 24 ವರ್ಷದಿಂದ ಪಾಲಿಕೆಯ ಯಾವ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಅಂಬೇಡ್ಕರ್ ಸಮುದಾಯ ಭವನದ ಕಡೆ ಗಮನ ಹರಿಸದೆ ಇರುವುದರಿಂದ ಆತಂಕಗೊಂಡು ನವನಗರದಲ್ಲಿರುವ ಅಂಬೇಡ್ಕರ್ ಸಮುದಾಯ ಭವನವನ್ನು ದುರಸ್ತಿ ಮಾಡಿ ನವೀಕರಣಗೊಳಿಸಬೇಕು, ಇಲ್ಲವಾದಲ್ಲಿ ಹಳೆ ಭವನವನ್ನು ನೆಲಸಮಗೊಳಿಸಿ ಅದೇ ಜಾಗದಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನ ಕಟ್ಟಿಸಿಕೊಡಬೇಕೆಂದು ಒತ್ತಾಯಿಸಿ ನೂತನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಶ್ರೀ ಈರೇಶ ಅಂಚಟಗೇರಿ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಮಿತಿ ವತಿಯಿಂದ ಮನವಿಯನ್ನು ಸಲ್ಲಿಸಲಾಗಿತ್ತು. ಇದೇ ವೇಳೆ ನೂತನ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಅವರಿಗೆ ಸಂಘಟನೆಯ ಮುಖಾಂತರ ಸನ್ಮಾನವನ್ನು ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರಾದ ಶ್ರೀ ವೆಂಕಟೇಶ್ ಮೇಸ್ರಿ, ದಲಿತ ಮುಖಂಡರಾದ ಮಾರುತಿ ದೊಡ್ಡಮನಿ, ಚಂದ್ರು ಯಾತಗಿರಿ, ರಾಜು ಗಾನದಾಳ, ವಿರೂಪಾಕ್ಷ ಚಲವಾದಿ, ಗಣೇಶ್ ದೊಡ್ಡಮನಿ, ಮಲ್ಲಿಕಾರ್ಜುನ ಯಾತಗಿರಿ, ಮಂಜು ಗುಡಿಮನಿ, ಉಡಚಪ್ಪ ಕಾಕಣನವರ್, ಪಕ್ಕು ದೊಡ್ಡಮನಿ, ಸುರೇಶ ಖಾನಾಪುರ, ಮಂಜು ಬಳ್ಳಾರಿ, ಗುರು ಕ್ವಾಟಿ, ರೇವಣ ಸಿದ್ದಪ್ಪ ಹೊಸಮನಿ, ಮಲ್ಲಿಕಾರ್ಜುನ ನವಲಳ್ಳಿ, ಇನ್ನು ಅನೇಕ ದಲಿತ ಮುಖಂಡರು ಪಾಲ್ಗೊಂಡಿದ್ದರು. ಸಂತೋಷ ದೊಡ್ಡಮನಿ, ಹುಬ್ಬಳ್ಳಿ ಧಾರವಾಡ, TV24 ನ್ಯೂಸ್ ಕನ್ನಡ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.